ಬೀದಿ ಕೊನೆಗೆ ಇರುವ ಇಸ್ತ್ರಿ ಅಂಗಡಿ ಸಂತೋಷಿ ಹತ್ತಿರ ಬರುತ್ತಾಳೆ ಒಳ್ಳೆ ಮನಸ್ಸಿರುವ ದೊಡ್ಡ ಮನೆ ಸೊಸೆ ಅನಾಮಿಕ ಇಲ್ಲ ಅಂದರೆ ಮುಖದ ಮೇಲೆ ಕೈ ಬೆರಳುಗಳ ಅಚ್ಚು ಹಣೆ ಮೇಲೆ ತಗುಲಿದ ಗಾಯ ಕೈ ಮೇಲೆ ಸುಟ್ಟ ಬರೆಗಳು ಕಾಣಿಸುತ್ತಾ ಇರುತ್ತದೆ ಅವುಗಳನ್ನು ಕಾಣದ ಹಾಗೆ ಸೀರೆ ಸರಗಿನಿಂದ ಕವರ್ ಮಾಡಬೇಕು ಅಂದುಕೊಳ್ಳುತ್ತಾಳೆ ಆದರೆ ಸಾಧ್ಯವಾಗುವುದಿಲ್ಲ ಅವುಗಳನ್ನು ನೋಡಿ ಸಂತೋಷಿನಿ ದುಃಖದಿಂದ ಹೀಗಂತಾಳೆ ಅಯ್ಯೋ ಅಮ್ಮನವರೆ ನೀವು ಯಾಕೆ ಬಂದ್ರಿ ನಾನು ಇಸ್ತ್ರಿ ಆದ್ಮೇಲೆ ತಂದುಕೊಡ್ತಿದ್ದೆಲ್ಲ ಯಾರಾದರೂ ಏನಿದೆ ಸಂತೋಷಿ ಹೇಗೂ ಬಂದಿದ್ದೀನಲ್ಲ ಇಸ್ತ್ರಿ ಆದ ಬಟ್ಟೆಗಳು ಇಲ್ಲಿ ಕೊಡು ನಾನು ತಗೊಂಡು ಹೋಗ್ತೀನಿ ನೀವೇ ಬಂದ್ರ ದೊಡ್ಡಮ್ಮನವ್ರು ಕಳಿಸಿದ್ರ ನಾನೇ ಬಂದೆ ಸಂತೋಷಿ ಮನೆ ಹತ್ರ ಕೆಲಸವೆಲ್ಲ ಆಗಿ ಹೋಗಿದೆ ಅದಕ್ಕೆ ನಿಮ್ಮನ್ನು ದೊಡ್ಡಮ್ಮನವರು ನನ್ನ ಹತ್ರ ಕಳಿಸಿದ್ದಾರೆ ಸುಗುಣವಾದ ಮನಸ್ಸಿರುವ ಸೊಸೆಯನ್ನು ನೋಡಿ ಸಂತೋಷ ಪಡಬೇಕೆ ಹೊರತು ಈಕೆ ಮಾತ್ರ ಈಶೆ ಪಡುವುದಲ್ಲದೆ ನಿನ್ನನ್ನು ಹೀಗೆ ಹೊಡೆದು ಬಡಿದು ಕಷ್ಟ ಕೊಡ್ತಾ ಇದ್ದಾಳೆ ಸೀತೆಗೆ ಕೂಡ ಕಷ್ಟ ತಪ್ಪಲಿಲ್ಲ ಸಂತೋಷಿ ನೀವು ಒಪ್ಪುತ್ತೀನಿ ಅಂದ್ರೆ ನಿಮ್ಮ ಕಷ್ಟವನ್ನು ಕಡಿಮೆ ಮಾಡುವ ಒಂದು ಮಹರ್ಷಿ ಹತ್ರ ಕರ್ಕೊಂಡು ಹೋಗ್ತೀನಮ್ಮ ಅಂತಹ ಮಹರ್ಷಿಗಳು ಕೂಡ ಇರ್ತಾರೆ ಸಂತೋಷಿ ಅದೆಲ್ಲ ನಂಬೇಡ ದುಡ್ಡಿಗಾಗಿ ಹಾಗೆ ಮಾಡ್ತಾರೆ ಅಷ್ಟೇ ಇಲ್ಲ ಅಮ್ಮನವರೇ ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ಇದೆ ಸಂತೋಷಿ ನೀನು ಯಾವಾಗಲೂ ನನ್ನನ್ನು ಅಕ್ಕನ ಹಾಗೆ ನೋಡ್ಕೋತೀಯ ಅಂದ್ರೆ ನನ್ನ ಮಾತು ನಂಬಿ ನನ್ನ ಜೊತೆ ಬನ್ನಿ ಅಮ್ಮೋ ಈಗಲ ಅತ್ತೆಗೆ ವಿಷಯ ತಿಳಿದ್ರೆ ನಾ ಅಷ್ಟೇ ಗತಿ ತಿಳಿಯದ ಹಾಗೆ ನೋಡ್ಕೊಳ್ಳೋಣ ಅಮ್ಮನವರೇ ಮೊದಲು ಬನ್ನಿ ಎಂದು ಹೇಳಿ ಸಂತೋಷಿನಿ ಅನಾಮಿಕಳನ್ನು ಕರೆದುಕೊಂಡು ಆ ಊರಿನ ಪಶ್ಚಿಮ ದಿಕ್ಕಿನಲ್ಲಿರುವ ಆಲದ ಮರದ ಕೆಳಗೆ ಧ್ಯಾನವಂತನಾದ ಮಹರ್ಷಿ ಹತ್ತಿರಕ್ಕೆ ಬರುತ್ತಾಳೆ ನಮಸ್ಕರಿಸುತ್ತಾಳೆ ಅದು ನೋಡಿ ಅನಾಮಿಕ ಕೂಡ ನಮಸ್ಕರಿಸುತ್ತಾಳೆ ಕಣ್ಣು ಮುಚ್ಚಿಕೊಂಡ ಮಹರ್ಷಿ ಹೀಗನ್ನುತ್ತಾನೆ ನೋಡು ತಾಯಿ ನಾವು ಮಾಡುವ ಕೆಲಸದ ಮೇಲೆ ಎಷ್ಟು ಶ್ರದ್ಧೆ ಇರುತ್ತದೆಯೋ ಹಾಗೆ ನಾವು ನಂಬಿಕೊಂಡ ದೇವರ ಮೇಲೆಯೂ ಅಷ್ಟೇ ನಂಬಿಕೆ ಇರುವುದು ಮುಖ್ಯ ಪ್ರೇಮಿಸುವ ತತ್ವ ಸಹಾಯ ಮಾಡುವ ಸುಗುಣ ಪ್ರತಿಯೊಂದಕ್ಕೂ ಚದುರದ ಕಿರುನಗೆ ಇದು ನಿನ್ನ ಸ್ವಂತ ನಿನ್ನ ಗಂಡನಿಗೆ ಉತ್ತಮವಾದ ಗೃಹಿಣಿ ನಿನ್ನ ಅತ್ತೆ ಮಾವಂದರಿಗೆ ಮಾತ್ರ ಆಸ್ತಿಯನ್ನು ಅನವಸರವಾಗಿ ಖರ್ಚು ಮಾಡುವ ದುಬಾರಿ ಖರ್ಚು ಅದಕ್ಕೆ ಸೀತೆಗೂ ಹೆಚ್ಚಿದ ಕಷ್ಟಗಳು ಇದೆ ಎಂದು ಕಣ್ಣು ತೆರೆಯುತ್ತಾನೆ ಆ ಮಹರ್ಷಿ ಆಗ ಅನಾಮಿಕಳಿಗೆ ನಂಬಿಕೆ ಬರುತ್ತದೆ ಮಹರ್ಷಿಗೆ ಮಹತ್ತರವಾದ ಮಹಿಮೆ ಇದೆ ಎಂದು ನಂಬುತ್ತಾಳೆ ನೋಡು ತಾಯಿ ನಿನಗೆ ಎಂತಹ ಕಷ್ಟವೂ ಬಾರದ ಹಾಗೆ ಇನ್ನು ಮೇಲಿಂದ ನೀನು ನಿಮ್ಮ ಅತ್ತೆ ಮಾವಂದಿರ ಜೊತೆ ಆಡುವ ಹಾಗೆ ಒಂದು ಮಂತ್ರ ಹೇಳ್ತೀನಿ ಆ ಮಂತ್ರ ಓದುತ್ತಲೇ ನೀನು ಅದೃಶ್ಯವಾಗ್ತೀಯ ಅದರಿಂದ ನಿನಗೆ ಸಂತೋಷ ನಿನ್ನ ಅತ್ತೆ ಮಾವಂದರಿಗೆ ಅಯೋಮಯ ನೋಡುತ್ತಿರುವವರಿಗೆ ಹೇಳಲಾರದಷ್ಟು ಮೋಜು ಅನಾಮಿಕ ಕೈಗಳನ್ನು ತನ್ನ ಕೈ ಮೇಲೆ ಇಟ್ಟುಕೊಂಡು ಒಂದು ಮಂತ್ರ ಓದುತ್ತಾ ಇರುತ್ತಾನೆ ಆ ಮಹರ್ಷಿ ಅನಾಮಿಕ ಕೂಡ ಮಂತ್ರ ಓದುತ್ತಾ ಇರುತ್ತಾಳೆ ಸಂತೋಷಿನಿ ಅಯೋಮಯದಿಂದ ಸುತ್ತಲೂ ನೋಡ್ತಾ ಇರ್ತಾಳೆ ಸ್ವಲ್ಪ ಸಮಯದ ನಂತರ ಮಹರ್ಷಿ ಅನಾಮಿಕ ಇಬ್ಬರು ಕಣ್ಣು ತೆರೆಯುತ್ತಾರೆ ಅನಾಮಿಕ ಸಂತೋಷಿನಿ ಇಬ್ಬರು ಸೇರಿ ಆ ಮಹರ್ಷಿಗೆ ಕೈ ಮುಗಿದು ಅಲ್ಲಿಂದ ಹೊರಡುತ್ತಾರೆ ಸಂತೋಷಿನಿ ಮನೆಗೆ ಬರುತ್ತಾರೆ ಇದೆಲ್ಲ ನಂಬಬಹುದಾ ಸಂತೋಷಿನಿ ಅಷ್ಟೆಲ್ಲ ಅನುಮಾನ ಇದ್ರೆ ಒಂದು ಸಲ ಮಹರ್ಷಿ ಹೇಳಿದ ಮಂತ್ರ ಮನೆಗೆ ಹೋದ ನಂತರ ಟ್ರೈ ಮಾಡಿ ಅಮ್ಮನವರೇ ಸರಿ ಬಿಡು ಮೊದಲು ಇಸ್ತ್ರಿ ಮಾಡಿದ ಬಟ್ಟೆ ಕೊಡು ತಗೊಂಡು ಹೋಗ್ತೀನಿ ಎಂದು ಹೇಳುತ್ತಲೇ ಸಂತೋಷಿನಿ ಇಸ್ತ್ರಿ ಮಾಡಿದ ಬಟ್ಟೆಗಳನ್ನು ಚೀಲದಲ್ಲಿಟ್ಟು ಅನಾಮಿಕಳಿಗೆ ಕೊಡುತ್ತಾಳೆ ಅನಾಮಿಕ ಸ್ವಲ್ಪ ದುಡ್ಡು ತೆಗೆದು ಸಂತೋಷಿನಿಗೆ ಕೊಡುತ್ತಾಳೆ ಅಯ್ಯೋ ಚಿಕ್ಕಮ್ಮನವರೇ ಪರವಾಗಿಲ್ಲ ಸಂತೋಷಿ ಮಗನಿಗೆ ಸ್ಕೂಲ್ ಫೀಸ್ ಕಟ್ಟಬೇಕು ಅಂತ ಅತ್ತೆನ ದುಡ್ಡು ಕೇಳ್ತಾ ಇದ್ರೆ ನಾನು ಕೇಳ್ದೆ ನಿನ್ ಮಗ ಚೆನ್ನಾಗಿ ಓದ್ತಾನೆ ಫೀಸು ಕಟ್ಟಲಿಲ್ಲ ಎಂದು ಅವನಿಗೆ ತೊಂದರೆ ಮಾಡೋದೇನು ಕೇಳು ಈ ದುಡ್ಡನ್ನ ಅಲ್ಲಿ ಕಟ್ಟಿಬಿಡು ಎಂದು ಹೇಳುತ್ತಲೇ ಸಂತೋಷಿ ಮುಖ ಎಷ್ಟು ಸಂತೋಷದಿಂದ ಬೆಳಗುತ್ತದೆ ಕೈಯೆರಡು ಮುಗಿದು ನಮಸ್ಕರಿಸುತ್ತಾಳೆ ಅನಾಮಿಕ ನಗುತ್ತಾ ಅಲ್ಲಿನಿಂದ ತನ್ನ ಬಟ್ಟೆ ಚೀಲವನ್ನು ತೆಗೆದುಕೊಂಡು ಮನೆ ಕಡೆ ನಡೆಯುತ್ತಾಳೆ ಆಗ ಸಂತೋಷಿ ಗಂಡ ಮಾಧವ್ ಬಟ್ಟೆ ಮೂಟೆಯನ್ನು ತೆಗೆದುಕೊಂಡು ಬರುತ್ತಾನೆ ಅನಾಮಿಕ ಅಮ್ಮನವರು ಬಂದ ಹಾಕಿದೆ ಹೌದಯ್ಯ ಶಾರದಮ್ಮನಿಗೂ ಅಮ್ಮನವ್ರಿಗೂ ಎಷ್ಟು ಭೇದ ಇದೆ ಶಾರದಮ್ಮನವ್ರದ್ದು ಸವತಿ ಪ್ರೇಮವಾದ್ರೆ ಅನಾಮಿಕ ಅಮ್ಮನವ್ರದ್ದು ಹೆತ್ತ ತಾಯಿ ಪ್ರೇಮ ಆ ಪ್ರೇಮವೇ ಶಾರದಮ್ಮನವ್ರಿಗೆ ಹಿಡಿಸ್ತಾ ಇಲ್ಲ ಕೇಳಿದವರಿಗೆ ಕೈಲಾದ ಸಹಾಯ ಮಾಡ್ತಾಳೆ ಅಂತ ಅಮ್ಮನವರು ಆಯನವರು ಬಹಳ ಕೋಪ ಪಡ್ತಾರೆ ಪಾಪ ಚಿಕ್ಕಮ್ಮನವರು ಇನ್ನು ಮೇಲಿಂದ ಹಾಗೆ ನಡೆಯಲ್ಲ ಮಾವ ಮಹಿಮೆಯುಳ್ಳ ಮಹರ್ಷಿ ಹತ್ತಿರಕ್ಕೆ ಚಿಕ್ಕಮ್ಮನವರನ್ನು ಕರ್ಕೊಂಡು ಹೋಗಿದ್ದೆ ವಿಷಯ ಎಲ್ಲ ಹೇಳಿದ್ದೀವಿ ಅವರು ಏನೋ ಮಂತ್ರ ಹೇಳಿದ್ದಾರೆ ಇನ್ನು ಅವರಿಗೆ ಚಿಕ್ಕಮ್ಮನವರ ಕೈಯಲ್ಲಿ ಇರುತ್ತೆ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಅನಾಮಿಕ ಬಟ್ಟೆಯ ಚೀಲವನ್ನು ಹಿಡಿದುಕೊಂಡು ಮನೆ ಕಡೆ ಬರ್ತಾಳೆ ಮನೆಯ ಬಾಗಿಲ ಹತ್ತಿರವೇ ಕೋಲು ಹಿಡಿದುಕೊಂಡು ನಿಂತುಕೊಂಡ ಅತ್ತೆ ಶಾರದ ಹೀಗಂತಾಳೆ ಬೀದಿ ಕೊನೆಯಲ್ಲಿರುವ ಇಸ್ತ್ರಿ ಅಂಗಡಿಗೆ ಹೋಗಿ ಅಲ್ಲಿಗೆ ಹೋಗಿ ಇಲ್ಲಿಗೆ ಬರೋದಕ್ಕೆ ಇಷ್ಟು ಸಮಯ ಯಾಕೆ ಹಿಡಿತೆ ಊರವರ ಮನಸ್ಸಿನಲ್ಲಿರುವ ದೇವತೆ ಎಂದು ಶಾರದ ಅನಾಮಿಕಳನ್ನು ಹೊಡೆಯಲಿಕ್ಕೆ ಹೋಗುತ್ತಾಳೆ ಅನಾಮಿಕಳ ಜೊತೆ ಶಾರದಳ ಕೈಯಲ್ಲಿರುವ ಕೋಲು ಮಾಯವಾಗಿ ಹೋಗುತ್ತದೆ ಅನಾಮಿಕ ಕಾಣಿಸುವುದಿಲ್ಲ ಹೊರತು ಗಾಳಿಯಲ್ಲಿ ಪ್ರತ್ಯಕ್ಷವಾದ ಕೋಲು ಮಾತ್ರ ಶಾರದಳನ್ನು ಹೊಡೆಯುತ್ತಾ ಇರುತ್ತದೆ
ಶಾರದಾ ಆ ಏಟು ತಡೆಯಲಾರದೆ ಹೋಗ್ತಾಳೆ. ಅಮ್ಮೋ ಅಯ್ಯಯ್ಯೋ ಇದೆಲ್ಲಿಯ ಚೋದ್ಯ ಎಂದು ಶಾರದಾ ಮನೆಯಲ್ಲೇ ಓಡುತ್ತಾ ಇರುತ್ತಾಳೆ. ಅನಾಮಿಕ ಮಾತ್ರ ಕಾಣಿಸಿಯೋ ಕಾಣಿಸಿದ ಹಾಗೆ ಕಿಲಕಿಲ ನಗುತ್ತಾ ಇರುತ್ತಾಳೆ. ಆ ನಗುವಿಗೆ ಶಾರದಾ ಮತ್ತಷ್ಟು ಭಯಪಟ್ಟು ಹೋಗುತ್ತಾಳೆ. ಸ್ವಲ್ಪ ಸಮಯದ ನಂತರ ಶಾರದಾ ಓಡಲಾರದೆ ಸುಸ್ತಾಗಿ ಒಂದು ಕಡೆ ನಿಲ್ಲುತ್ತಾಳೆ. ಶಾರದರ ಮುಂದೆ ಅನಾಮಿಕ ಪ್ರತ್ಯಕ್ಷವಾಗುತ್ತಾಳೆ. ಶಾರದಾ ಬೆಚ್ಚಿಬಿದ್ದು ನೋಡುವಾಗ ಪ್ರಸಾದಲಿಗೆ ಬರುತ್ತಾನೆ. ಶಾರದಾ ಏನಾಯ್ತೆ ನಿಂಗೆ ಮೈಯಲ್ಲಿ ಬರೆಯೇನಕ್ಕೆ? ಸೊಸೆ ಹೊಡೆದ್ಲು ರೀ, ಕಾಣಿಸಿದ ಹಾಗೆ ಮಾಯವಾಗಿ ಹೋಗ್ತಾ ಇದ್ದಾಳೆ. ಕೋಲು ಕೂಡ ಮಾಯವಾಗಿ ಬಿಡ್ತು, ಹೀಗೆ ಕಾಣಿಸಿದ ಹಾಗೆ ಹೊಡೆದ್ಲು. ಅಯ್ಯೋ ನನ್ನ ಮೈಯೆಲ್ಲ ತುಂಬಾ ನೋವು ರೀ. ಹುಚ್ಚೇನಾದ್ರೂ ಹಿಡಿತ ಶಾರದಾ, ಸೊಸೆ ಹೊಡೆಯೋದಂದ್ರೇನು ಮಾಯವಾಗೋದಂದ್ರೇನು? ನೀನ್ ಹೇಳೋದು ನಂಬೋ ಹಾಗಿಲ್ಲ. ಸೊಸೆ ನೀನು ನಿನ್ನ ಆಟ ಆಡು ಎಂದು ಹೇಳುತ್ತಲೇ ಅನಾಮಿಕ ಮತ್ತೆ ಮಾಯವಾಗುತ್ತಾಳೆ. ಕೋಲು ಕೂಡ ಮಾಯವಾಗುತ್ತದೆ. ಪ್ರಸಾದ್ ಅಯೋಮಯದಿಂದ ನೋಡುತ್ತಾನೆ. ಮತ್ತೆ ಕೋಲು ಪ್ರತ್ಯಕ್ಷವಾಗಿ ಈ ಸಲ ಪ್ರಸಾದ್ನನ್ನು ಹೊಡೆಯುತ್ತಾ ಇರುತ್ತದೆ. ಪ್ರಸಾದ್ ಕೂಡ ಏಟನ್ನು ತಡೆಯಲಾರದೆ ಹೋಗ್ತಾನೆ. ಅಮ್ಮೋ ಏನೇ ಏಟುಗಳು, ನಾನು ತಡೆಯಲಾರದೆ ಹೋಗ್ತಾ ಇದ್ದೀನಿ ಎನ್ನುತ್ತಾ ಪ್ರಸಾದ್ ಮನೆಯೆಲ್ಲ ಓಡುತ್ತಾ ಇರುತ್ತಾನೆ. ಈ ಸಲ ಅನಾಮಿಕಳ ಜೊತೆ ಶಾರದ ಕೂಡ ಪ್ರಸಾದನನ್ನು ನೋಡಿ ನಗ್ತಾ ಇರ್ತಾಳೆ. ಪ್ರಸಾದ್ ಆಯಾಸದಿಂದ ಬಿದ್ದು ಹೋಗುತ್ತಾನೆ. ಅನಾಮಿಕ ಪ್ರಸಾದ್ ಮುಂದೆ ಪ್ರತ್ಯಕ್ಷವಾಗುತ್ತಾಳೆ. ಅತ್ತೆ ಈಗ ಹೇಳಿ, ಈ ಆಸ್ತಿನ ಯಾರು ಸಂಪಾದಿಸಿದ್ದಾರೆ? ನನ್ನ ಮಗ ರಮೇಶ್. ಆ ಯಾರು? ಆ ನಿನ್ನ ಗಂಡ ರಮೇಶ್ ಸೊಸೆ. ಈ ದಿನದಿಂದ ಮನೆ ಕೆಲಸ ಅಡುಗೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ. ಮಾವಯ್ಯ ಮತ್ತೆ ನಿಮ್ಮ ಪರಿಸ್ಥಿತಿ ಏನು? ಅಯ್ಯೋ ಸೊಸೆ, ತರಕಾರಿ ತಗೊಂಬರೋ ಕೆಲಸದಿಂದ ಹಿಡಿದು ಕರೆಂಟ್ ಬಿಲ್ ಕಟ್ಟೋವರೆಗೂ ಎಲ್ಲ ಕೆಲಸ ನಾನೇ ಮಾಡ್ತೀನಿ. ಈಗ ಇಬ್ಬರು ದಾರಿಗೆ ಬಂದ್ರಿ. ಇದರಲ್ಲಿ ಏನಾದ್ರೂ ಬದಲಾವಣೆ ಆಯ್ತೋ? ನೀನು ಅದೃಶ್ಯವಾಗ್ತೀಯ ಸೊಸೆ, ನಮ್ಮ ಬೆನ್ನೇನು ವಿಮಾನವಾಗುತ್ತೆ, ಕೈ ಕಾಲು ಏಟದಿಂದ ಗಾಯವಾಗುತ್ತೆ. ಇನ್ನು ಯಾವತ್ತಿಗೂ ಹೀಗೆ ಇರಿಯತ್ತೆ? ಏನು ಮಾತ್ರ ತಪ್ಪಾದ್ರೂ ಬರಲ್ಲ ಸೊಸೆ, ಬರಲ್ಲ ಎಂದು ಹೇಳುತ್ತಲೇ ಅತ್ತೆ ಮಾವ ತನಗೆ ಭಯಪಡುತ್ತಿದ್ದಾರೆ ಎಂದು ಅನಾಮಿಕ ಅರ್ಥ ಮಾಡ್ಕೋತಾಳೆ. ಆವಾಗವಾಗ ಅದೃಶ್ಯವಾಗಿ ಶಾರದಳಿಗೆ ಪ್ರಸಾದನಿಗೆ ಬುದ್ಧಿ ಹೇಳುತ್ತಲೇ ಇರುತ್ತಾಳೆ. ಅನಾಮಿಕ ರಮೇಶನ ಜೊತೆ ಸೇರಿ ಸಂತೋಷದಿಂದ ಸಂಸಾರ ಮಾಡ್ತಾ ಇರ್ತಾಳೆ. ಶಾರದಾ ಅನಾಮಿಕ ಅನ್ನುವ ಅತ್ತೆ ಸೊಸೆಯರಿಗೆ ಕ್ಷಣ ಕೂಡ ಆಗುತ್ತಿರಲಿಲ್ಲ. ಯಾವಾಗ ನೋಡಿದ್ರು ಹಾವು ಮುಂಗಿಸಿ ಹಾಗೆ ಬೈದುಕೊಳ್ಳುತ್ತಾ ಹೊಡೆದಾಡಿಕೊಳ್ಳುತ್ತಾನೆ ಇರುತ್ತಾರೆ. ಆ ದಿನ ಕೂಡ ಲಾನ್ ನಲ್ಲಿರುವ ಹೂ ಗಿಡಗಳಿಗೆ ನೀರು ಹಾಕಲಿಕ್ಕೆ ಅತ್ತೆ ಸೊಸೆಯರು ವಾಟರ್ ಕ್ಯಾನ್ ಹಿಡ್ಕೋತಾರೆ. ಲಾನ್ ನಲ್ಲಿ ಯಾರು ನೆಟ್ಟ ಗಿಡಗಳಿಗೆ ಅವರೇ ನೀರು ಹಾಕಬೇಕು ಎಂದು ಜಗಳವಾಡುತ್ತಾ ಇರುತ್ತಾರೆ. ಮೊದಲು ನಾನ್ ಕ್ಯಾನ್ ಹಿಡ್ಕೊಂಡೆ, ಆದ್ರಿಂದ ನಾನು ನೆಟ್ಟ ಗಿಡಗಳಿಗೆ ಮಾತ್ರ ನೀರು ಹಾಕಿ ನಿನ್ ಕೊಡ್ತೀನಿ ಸೊಸೆ. ಇಲ್ಲ ಅತ್ತೆ, ಮೊದಲು ನಾನ್ ಕ್ಯಾನ್ ಹಿಡ್ಕೊಂಡಿದ್ದೀನಿ, ಆದ್ರಿಂದ ನಾನು ನೆಟ್ಟ ಗಿಡಗಳಿಗೆ ನೀರ್ ಹಾಕೊಂಡು ನಿಮಗೆ ಕೊಡ್ತೀನಿ. ನೋಡೆ ಸೊಸೆ, ನಾನು ಅತ್ತೆ, ಮೇಲಾಗಿ ಈ ಮನೆಗೆ ಯಜಮಾನಿ. ನೋಡಿ ಅತ್ತೆ, ನಾನು ಸೊಸೆ, ನೀವು ಹೋದ್ರೆ ಈ ಮನೆಗೆ ನಾನೇ ಯಜಮಾನಿ ಆಗ್ತೀನಿ. ನಾನು ಈಗಲೇ ಹೋಗಲ್ವಲ್ಲ? ನಾನು ಅಂದ್ಕೊಂಡ್ರೆ ಯಾವ ಕ್ಷಣವಾದರೂ ಕಳಿಸ್ಬಿಡ್ತೀನಲ್ಲ. ಅಂದ್ರೆ ಏನೇ ನಿನ್ನ ಉದ್ದೇಶ? ಏನಿದೆ ಅತ್ತೆ, ಅಲ್ಲಲ್ಲಿ ಎಣ್ಣೆ ಬೀಳ್ಬೋದು, ನೋಡದೆ ನೀವು ಕಾಲಿಟ್ಟು ಜಾರಿ ಬೀಳ್ಬೋದು, ಟಪ್ ಅಂತ ನಿಮ್ ತಲೆಕಾಯಿ ನೆಲಕ್ಕೆ ಹೊಡೆದು ಎರಡು ಚೂರಾಗ್ಬಹುದು. ನಿಮ್ಮ ಅಮ್ಮನ ಹೊಟ್ಟೆ ಹಿಡಿಯಾ, ಕ್ಯಾನ್ ಕೊಡ್ಲಿಲ್ಲ ಅಂತ ಇಷ್ಟು ಕಂತ್ರಿಯಾಗಿ ಆಲೋಚನೆ ಮಾಡ್ತಾ ಇದೀಯಾ? ಅಮ್ಮೋ ಅಮ್ಮೋ, ನಿನ್ ಜೊತೆ ಹಿಡ್ಕೋಬಾರ್ದು ಸೊಸೆ. ಅದಕ್ಕೆ ಅತ್ತೆ, ಕ್ಯಾನ್ ನಂಗೆ ಕೊಡು ಎಂದು ಅನಾಮಿಕ ಅನ್ನುತ್ತಿದ್ದರೆ ಶಾರದಾ ಮಧ್ಯದಲ್ಲಿ ಸೇರಿಕೊಂಡು, ಅಂತ ಅಂತೀನಿ ಅಂತ ಅಂದ್ಕೊಂಡ್ಯ ಸೊಸೆ, ಈಗ ನೀನು ಹೇಳೋ ಡೈಲಾಗ್ಗೆ ಭಯ ಬಿದ್ದು ನಾನು ನಿಮಗೆ ಕ್ಯಾನ್ ಕೊಟ್ರೆ ನಮ್ಮ ಅತ್ತೆ ನನಗೆ ಭಯಪಟ್ಟು ತಗ್ಗಿ ಬಗ್ಗಿ ಇರ್ತಾಳೆ ಅಂತ ಊರೆಲ್ಲ ಟಾಮ್ ಟಾಮ್ ಹೊಡಿತೀಯ. ಆ ಚಾನ್ಸ್ ನಾನು ನಿನಗೆ ಕೊಡಲ್ವಲ್ಲ, ಈ ಚಾನ್ಸ್ ಕೂಡ ನಿಮಗೆ ಕೊಡಲ್ವಲ್ಲ ಎಂದು ಅತ್ತೆ ಸೊಸೆಯರು ತಮ್ಮ ಬಲವನ್ನು ಪ್ರದರ್ಶಿಸಿಕೊಳ್ಳುತ್ತಾರೆ. ಇಬ್ಬರು ಆ ವಾಟರ್ ಕ್ಯಾನನ್ನು ಒಂದು ಕಡೆಯಿಂದ ಹಿಡಿದುಕೊಂಡು ಎಳೆಯುತ್ತಿರ್ತಾಳೆ. ನನ್ನ ಜೊತೆ ನಿನಗೇನಕ್ಕೆ ಸೊಸೆ, ನಾನು ಅಂದ್ಕೊಂಡ್ರೆ ಈ ಕ್ಯಾನ್ ಜೊತೆ ನಿನ್ನ ಕೂಡ ಎತ್ತಿ ಬಿಸಾಕ್ತೀನಿ ಎಂದು ಅತ್ತೆ ಶಾರದಾ ಸುತ್ತಲೂ ತಿರುಗುತ್ತಾ ತಾನು ಹಿಡಿದುಕೊಂಡ ಕ್ಯಾನನ್ನು ಕೂಡ ಗುಂಡಗೆ ತಿರುಗಿಸುತ್ತಾಳೆ. ಇನ್ನೇನಿದೆ, ಆ ಕ್ಯಾನನ್ನು ಹಿಡಿದುಕೊಂಡ ಅನಾಮಿಕ ಕೂಡ ಗಾಳಿಯಲ್ಲಿ ಗುಂಡಗೆ ತಿರುಗುತ್ತಾ ಇರ್ತಾಳೆ. ಹಾಗೆ ಎರಡು ಮೂರು ರೌಂಡ್ ತಿರುಗಿದ ನಂತರ ಅನಾಮಿಕಳಿಗೆ ತಲೆ ತಿರುಗಿದ ಹಾಗಾಗುತ್ತೆ, ಅಷ್ಟೇ ಕ್ಯಾನನ್ನು ಬಿಟ್ಟು ಬಿಡುತ್ತಾಳೆ. ಮನೆಯಲ್ಲಿ ಸ್ವಲ್ಪ ದೂರದಲ್ಲಿರುವ ಕೆಸರಿನ ಗುಂಡಿಯಲ್ಲಿ ಬೀಳುತ್ತಾಳೆ. ಅನಾಮಿಕ ಒಂದೇ ಸಲಕ್ಕೆ ವಾಟರ್ ಕ್ಯಾನನ್ನು ಬಿಟ್ಟಿದ್ದರಿಂದ ಆಯ ತಪ್ಪಿದ ಶಾರದ ಕೂಡ ನೆಲದ ಮೇಲೆ ಬಿದ್ದು ಉರುಳಿಕೊಳ್ಳುತ್ತಾ ಬಂದು ಅದೇ ಕೆಸರಿನ ಗುಂಡಿಯಲ್ಲಿ ಬೀಳುತ್ತಾಳೆ. ಅಲ್ಲಿ ಕೂಡ ಅತ್ತೆ ಸೊಸೆಯರು ಒಬ್ಬರೊಬ್ಬರನ್ನು ನೋಡಿಕೊಂಡು ಬೈದುಕೊಳ್ಳುತ್ತಾ ಇರುತ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಒಬ್ಬರ ಜುಟ್ಟು ಮತ್ತೊಬ್ಬರು ಹಿಡಿದುಕೊಂಡು ಆ ಕೆಸರಿನ ಗುಂಡಿಯಲ್ಲಿ ಇದ್ದೀವಿ ಅನ್ನುವುದು ಕೂಡ ಮರೆತು ಹೋಗಿ ಹೊಡೆದಾಡಿಕೊಳ್ಳುತ್ತಿರುತ್ತಾರೆ.
ಆ ವಿಷಯ ತಿಳಿದುಕೊಂಡ ಊರಿನವರು ಅವರ ಸುತ್ತಲೂ ಸೇರಿ ಎರಡು ಭಾಗವಾಗಿ ಬದಲಾಗಿ ಒಂದು ಭಾಗದವರೇನೋ ಶಾರದಾ ಶಾರದಾ ಅನ್ನುತ್ತಿರುತ್ತಾರೆ, ಮತ್ತೊಂದು ಭಾಗದವರು ಅನಾಮಿಕ ಅನಾಮಿಕ ಅನ್ನುತ್ತಾ ಇರುತ್ತಾರೆ. ತಗ್ಗದೇ ಇಲ್ಲ ಅನ್ನೋ ಹಾಗೆ ಅತ್ತೆ ಸೊಸೆಯರಿಬ್ಬರು ಹೋರ ಹೋರಿಯಾಗಿ ಹೊಡೆದಾಡ್ಕೋತಾ ಇರ್ತಾರೆ. ಬೆಳಿಗ್ಗೆಯೇ ಹೊಲಕ್ಕೆ ನೀರು ಹಾಕಬೇಕು ಎಂದು ಹೋದ ತಂದೆ ಮಗ ಪ್ರಸಾದ್ ರಮೇಶ್ ಇಬ್ಬರು ಮಾತನಾಡಿಕೊಳ್ಳುತ್ತಾ ಬರುತ್ತಿದ್ದರೆ ಒಂದು ಕಡೆ ಗುಂಪು ಕೂಡಿದವರನ್ನು ನೋಡಿ ಏನಾಗಿರುತ್ತೆ ಅಂತ ಆತುರತೆಯಿಂದ ಅಲ್ಲಿ ಬಂದು ನೋಡುತ್ತಾರೆ. ತೀರ ಹತ್ತಿರ ಹೋಗಿ ನೋಡಿದರೆ ಇನ್ನೇನಿದೆ, ಅವರ ಹೆಂಡತಿಯರಿಬ್ಬರು ಒಬ್ಬರ ಜುಟ್ಟು ಒಬ್ಬರು ಹಿಡ್ಕೊಂಡು ಹೊಡೆದಾಡುವುದು ಕಾಣಿಸುತ್ತದೆ. ಅಷ್ಟೇ, ಅವರಿಬ್ಬರು ಅಲ್ಲಿರುವ ಊರಿನವರನ್ನು ಕಳಿಸಿ ಅತ್ತೆ ಸೊಸೆಯರನ್ನು ಹೊಡೆಯದ ಹಾಗೆ ನಿಲ್ಲಿಸುತ್ತಾರೆ. ಅವರವರ ಹೆಂಡತಿಯರನ್ನು ಹಿಡಿದುಕೊಂಡು ಮನೆಗೆ ಕರೆತರುತ್ತಾರೆ. ಹಾಗೆ ಆ ದಿನ ಕಳೆದು ಹೋಗುತ್ತದೆ. ಮಾರನೇ ದಿನ ಎದ್ದಾಗಿನಿಂದ ಶುರು ಮಾಡಿ ಇಬ್ಬರು ಅತ್ತೆ ಸೊಸೆಯರು ಬೈಗುಳದಿಂದ ಬಿಸಿ ಬಿಸಿ ಆಗಿರುತ್ತಾರೆ. ಅತ್ತೆ ಶಾರದ ಕೈಯಲ್ಲಿ ಪೊರಕೆ ಹೊಡೆದುಕೊಂಡು ಸೊಸೆಗೆ ಹೊಡೆಯಲಿಕ್ಕೆ ಸಿದ್ಧವಾಗಿರುತ್ತಾಳೆ. ಇನ್ನು ಸೊಸೆ ಅನಾಮಿಕ ಕೈಯಲ್ಲಿ ಲಟ್ಟಣಿಗೆ ಹಿಡಿದುಕೊಂಡು ಶಾರದಳ ಮೇಲೆ ಎಸೆಯಲಿಕ್ಕೆ ಸಿದ್ಧವಾಗಿರುತ್ತಾಳೆ. ಅತ್ತೆ ಸೊಸೆಯರು ಸುಸ್ತಾಗಿ ಸೋಫಾದ ಮೇಲೆ ಕೂತ್ಕೋತಾರೆ. ಶಾರದ ಗೋಡೆ ಗಡಿಯಾರವನ್ನು ನೋಡುತ್ತಾಳೆ. ಬೆಳಗ್ಗೆ 10 ಗಂಟೆ ಆಗುತ್ತಾ ಇರುತ್ತದೆ ಸಮಯ. ಆಗ ಶಾರದಳಿಗೆ ನೆನಪಿಗೆ ಬರುತ್ತೆ ಅವಳಿಗೆ ಇಷ್ಟವಾದ ಸೀರಿಯಲ್ ಅತ್ತೆ ಸೊಸೆಯರ ಹೋರಾಟವನ್ನು ನೋಡಬೇಕು ಎಂದು ತಕ್ಷಣ, ಏನೇ ಅನಾಮಿಕ ಟಿವಿ ಹಾಕು, ಅತ್ತೆ ಸೊಸೆಯರ ಹೋರಾಟ ಸೀರಿಯಲ್ ಅಲ್ಲಿ ಏನ್ ನಡೆಯುತ್ತೋ ನೋಡೋಣ, ತಿಂಡಿ ತಿಂದೇ ಇರ್ತೀನಿ ಹೊರತು ಈ ಸೀರಿಯಲ್ ನೋಡದೆ ಇರಲಾರೆ, ಹಾಕೆ ಸ್ವಲ್ಪ ಟಿವಿ ಹಾಕು. ಅಂದ್ರೆ ನಾಳೆಯಿಂದ 3 ಜನಕ್ಕೆ ಅಡುಗೆ ಮಾಡ್ಲಾ ಅಂತೀರಾ? ನೀನು ಹೊರಗೆ ತಿಂತೀಯ ಸೊಸೆ, ನಿಮಗೆ ಸೀರಿಯಲ್ ಸಾಕಂದ್ರಲ್ಲ, ಅದಕ್ಕೆ ಭೋಜನ ಕಟ್. ನನ್ನ ಮನೇಲಿ ಇದ್ದು ನನಗೆ ಊಟ ಹಾಕಲ್ಲ ಅಂತೀಯ, ಎಷ್ಟು ಧೈರ್ಯನೇ ನಿಂಗೆ. ಇನ್ನು ಮೇಲಿಂದ ಈ ಮನೆ ನಂದು ಕೂಡ. ಸರಿ ಸರಿ ಬಿಡು, ಈ ಮನೆ ನಿಂದೋನಾದು, ಅದನ್ನು ಮತ್ತೆ ಯಾವಾಗಾದರೂ ನಿಧಾನವಾಗಿ ಗಲಾಟೆ ಮಾಡೋಣ ಹೊರತು ಟಿವಿ ಹಾಕು ಸೊಸೆ. ಅತ್ತೆ, ಈ ದಿನ ನಾನು ಸಿನಿಮಾ ನೋಡ್ತೀನಿ, ಸೀರಿಯಲ್ ಹಾಕಲ್ಲ. ನೀನು ಹಾಕದೇ ಇದ್ರೆ ನನಗೆ ಹಾಕಕ್ಕೆ ಬರಲ್ವಾ ಸೊಸೆ? ಕಣ್ಣು ದೊಡ್ಡದಾಗಿ ಬಿಟ್ಕೊಂಡು ನೋಡು, ನಾನು ಹೇಗೆ ಟಿವಿ ಹಾಕ್ಕೊಂಡು ನನಗಿಷ್ಟವಾದ ಅತ್ತೆ ಸೊಸೆರ ಹೋರಾಟ ಸೀರಿಯಲ್ ನೋಡ್ತೀನಿ ಎಂದು ಕುಳಿತುಕೊಂಡ ಸೋಫಾದಿಂದ ಎದ್ದು ಟಿವಿ ಹತ್ತಿರಕ್ಕೆ ಬರುತ್ತಾಳೆ. ಟಿವಿ ಸ್ವಿಚ್ ಆನ್ ಮಾಡ್ತಾಳೆ. ಟಿವಿ ರಿಮೋಟ್ಗಾಗಿ ಟಿವಿ ಸುತ್ತಮುತ್ತಲೂ ನೋಡ್ತಾ ಇರ್ತಾಳೆ. ಆದರೆ ಶಾರದಳಿಗೆ ಎಲ್ಲಿಯೂ ಆ ಟಿವಿ ರಿಮೋಟ್ ಕಾಣಿಸುವುದಿಲ್ಲ. ಇದೇನಿದು, ಟಿವಿ ರಿಮೋಟನ್ನು ಟಿವಿ ಹತ್ರನೇ ಇಟ್ಟೆ, ಕಾಣಿಸ್ತಾ ಇಲ್ಲ ಎಂದು ಅನ್ನುತ್ತಿರುವ ಶಾರದಳ ಮಾತನ್ನು ಕೇಳಿ ಅನಾಮಿಕ ಚಿಕ್ಕದಾಗಿ ನಗುತ್ತಾ ಹೀಗಂತಾಳೆ, ಅತ್ತೆ ನೀವು ಹುಡುಕ್ತಾ ಇರುವ ಟಿವಿ ರಿಮೋಟ್ ಇದೇನೋ ನೋಡಿ ಎನ್ನುತ್ತಾ ತನ್ನ ಕೈಯಲ್ಲಿರುವ ರಿಮೋಟನ್ನು ತೋರಿಸುತ್ತಾಳೆ ಸೊಸೆ ಅನಾಮಿಕ. ಶಾರದ ಆ ರಿಮೋಟನ್ನು ನೋಡಿ ಸೊಸೆಯನ್ನು ಬೈದುಕೊಳ್ಳುತ್ತಾ ಸೋಫಾದ ಹತ್ತಿರ ಬರುತ್ತಾಳೆ. ಮಾತಾಡಿ ಅತ್ತೆ, ನೀವು ಹುಡುಕ್ತಾ ಇರುವ ರಿಮೋಟ್ ಇದೇನೇ ಅಲ್ವಾ, ನನಗೆ ಟಿವಿ ಹತ್ರ ಸಿಕ್ತು ಬಿಡಿ. ನೋಡೇ, ಮರ್ಯಾದೆಗೆ ರಿಮೋಟ್ ಕೊಟ್ಟು ಅಲ್ಲಿಂದ ತಗೊಂಡಿದ್ದಕ್ಕೆ ಸಾರಿ ಹೇಳಿ ನನ್ನ ಕಾಲಿಗೆ ಬೀಳು, ಇಲ್ಲ ಅಂದರೆ ನನ್ನ ಆಗ್ರಹ ನೋಡ್ತೀಯ. ಅಯ್ಯೋ ಅತ್ತೆ, ನೀವಿನ್ನೂ ಹಳೆ ಕಾಲದಲ್ಲೇ ಇದ್ದೀರಾ. ಅತ್ತೆಗಳು ಯಾವತ್ತೋ ಎಲ್ಲ ಗ್ರಹಗಳನ್ನು ಬಿಟ್ಟು ಬೇಡ್ಕೊಳ್ಳುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ. ಒಂದು ನೆನಪಿಟ್ಕೋ ಸೊಸೆ, ಅತ್ತೆಯರು ಯಾವಾಗಲೂ ಹಸಿದ ಸಿಂಹದ ಹಾಗಿರ್ತಾರೆ. ನೀವು ನಿಜವಾಗಿ ಉತ್ತಮರು ಅತ್ತೆ, ಪ್ರಾಣಿಗಳು ಅನ್ನೋ ನಿಜನ ನಿರ್ಭಯವಾಗಿ ಒಪ್ಕೋತಾ ಇದ್ದೀರಾ. ಈಗ ನಮ್ಮಲ್ಲಿ ಜಗಳ ಏನಕ್ಕೆ ಹೇಳು, ಹೋಗಿ ಬಿಸಿ ಬಿಸಿಯಾಗಿ ಟೀ ತಗೊಂಡ್ ಬಾ. ಅಯ್ಯೋ ಅದಕ್ಕೇನು ಭಾಗ್ಯ ಅತ್ತೆ, ಈಗಲೇ ತಗೊಂಡ್ಬರ್ತೀನಿ ಇರಿ ಎಂದು ಹೇಳಿ ಟಿವಿ ರಿಮೋಟನ್ನು ಹಿಡಿದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕ. ಅದು ನೋಡಿ ಶಾರದ ತಲೆ ಹೊಡೆದುಕೊಳ್ಳುತ್ತಾಳೆ. ಸ್ವಲ್ಪ ಸಮಯದ ನಂತರ ಅನಾಮಿಕ ಬಿಸಿ ಬಿಸಿಯಾಗಿ ಹೊಗೆ ಬರುತ್ತಿರುವ ಟೀ ತಗೊಂಡು ಬರ್ತಾಳೆ. ಶಾರದ ಟೀ ಕುಡಿಯುತ್ತಿರುವಾಗ, ಸರಿ ಅತ್ತೆ, ನೀವು ದುಃಖ ಪಡೋದು ನಾನು ನೋಡಲಾರದೆ ಹೋಗ್ತಿದ್ದೀನಿ ಹೊರತು, ನಾನು ಸಿನಿಮಾನ ಈ ದಿನ ಅಲ್ದಿದ್ರೆ ಇನ್ಯಾವಾಗಾದರೂ ನೋಡ್ತೀನಿ, ನೀವು ಸೀರಿಯಲ್ ಹಾಕ್ಕೊಳ್ಳಿ ಎಂದು ಹೇಳಿ ಅನಾಮಿಕ ಟಿವಿ ರಿಮೋಟ್ ಕೊಡ್ತಾಳೆ. ಸೊಸೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಬಂದ ಬದಲಾವಣೆ ಏನು ಎಂಬ ಕಾರಣ ತಿಳಿಯಲಾರದೆ ಅತ್ತೆ ಶಾರದ ಟೀ ಕಪ್ಪನ್ನು ಟೀಪಾಯ್ ಮೇಲೆ ಇಟ್ಟು ರಿಮೋಟ್ ತಗೊಂಡು ಒತ್ತುತ್ತಾ ಇರುತ್ತಾಳೆ. ಆದರೆ ಟಿವಿ ಆನ್ ಆಗ್ತಾ ಇರಲಿಲ್ಲ. ಇದೇನಿದು, ಟಿವಿ ಆನ್ ಆಗ್ತಾ ಇಲ್ಲ ಎಂದು ಮೇಲಕ್ಕೆ ನೋಡುತ್ತಾಳೆ ಶಾರದ. ತಿರುಗುತ್ತಿರುವ ಫ್ಯಾನ್ ಕೂಡ ನಿಂತಿರುತ್ತೆ. ಆಗ ಅರ್ಥವಾಗುತ್ತೆ ಕರೆಂಟು ಹೋಗಿದೆ ಅಂತ. ಅನಾಮಿಕ ನಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಶಾರದಳಿಗೆ ಕ್ಷಣಕಾಲ ಕೋಪ ಬಂದರೂ ಆ ನಂತರ ನಗುತ್ತಾ ಇರುತ್ತಾಳೆ. ಹಾಗೆ ಈ ಅತ್ತೆ ಸೊಸೆಯರ ಗಿಲ್ಲಿ ಗಜ್ಜೆಗಳು